ತಡೆಯೋದಾಗಿಸುವವನು ಎಷ್ಟು ಎತ್ತರದವನಿರ್ಲಿ ಎಂಥವನೇ ಇರಲಿ
ಅವನೇ ಇಳಿದು ಬರಬೇಕಲ್ಲದೆ ನಾವು ನಿತ್ತ ನೆಲೆಯಿಂದ ಅಲುಗಾಡುವುದಕ್ಕೆ, ಅದನ್ನು ತೋರುವುದಕ್ಕಾಗಿ ಅಚಲವಾಗಿದ್ದ ಗೋವರ್ಧನವನ್ನು ಕಿರಿಬಿಟ್ಟಿನಲ್ಲಿ ಎತ್ತಿ ಹಿಡಿದು 7 ದಿನಗಳ ಪರ್ಯಂತವು ಗೋಕುಲಕ್ಕೆ, ಗೋಪಾಲಕರಿಗೆ, ಎಲ್ಲರಿಗೂ, ಗೋ ಸಂತತಿಗೆ, ಗೋ ಸಂಪತ್ತಿಗೆ ರಕ್ಷಣೆಯನ್ನು ಒದಗಿಸಿದಾಗ 7 ದಿನಗಳ ಕಾಲದ ವಿಶಿಷ್ಟವಾದ ಪ್ರಕೃತಿಗೆ ಅತೀತವಾದ ವಿಪರೀತ ಅಂತ ಅವರಿಗೆ ಭಾವವಂತ ಈ ಪ್ರಕರಣಕ್ಕೆ ಬೆಚ್ಚಿಬಿದ್ದ ಸುರಪತಿ ಸಪ್ತರ್ಷಿಗಳ ಸಾನ್ನಿಧ್ಯದಲ್ಲಿ ಅಪ್ಸರ ಸ್ತ್ರೀಯರ ಉಪಸ್ಥಿತಿಯಲ್ಲಿ ಸುರವೈಭವ ಸಹಿತವಾಗಿಯೇ ಧರೆಗಿಳಿದು ಬಂದ, ಪೀಠವೊಂದನ್ನು ಮುಂದಿರಿಸಿದ, ಸಪ್ತರ್ಷಿಗಳ ಸ್ವಸ್ತಿವಾಚನದಲ್ಲಿ ಅಲ್ಲಿ ನನ್ನನ್ನು ಕುಳ್ಳಿರಿಸಿ ಇನ್ನು ಮುಂದೆ ನೀ ಗೋವಿಂದ ಅಂದು ಅಂದ. 1000 ನಾಮಗಳುಂಟು ಅಂತ ಹೇಳಿದ್ದರಲ್ಲಿ ಗೋವಿಂದನೆಂಬುದು ಒಂದು ಹೆಸರು, ಅದು ಇಂದ್ರ ಇಟ್ಟ ಹೆಸರು ನನಗೆ. ಗೋವಿಂದ ಮಾತ್ರ ಅಲ್ಲ, ಗೋವಿಂದ ರಾಜ, ನೀ ನಮಗೆಲ್ಲರಿಗೂ ನಿಯಾಮಕನೆಂಬ ಅರ್ಥದಲ್ಲಿ ಗೋವಿಂದ ರಾಜ ಅಂತ ಹೇಳಿ ಪಟ್ಟಾಭಿಷೇಚನವನ್ನು ಮಾಡಿ ಸರ್ವ ಶೃಂಗಾರವನ್ನು ಅಪ್ಸರ ಸ್ತ್ರೀಯರ ಮೂಲಕವಾಗಿ ಮಾಡಿ ಗೌರವವನ್ನು ಸಲ್ಲಿಸಿ ಮರಳಿದ. ಗೋವರ್ಧನಗಿರಿಯನ್ನು ಇಂದ್ರನೇ ಮಣಿಯುವಂತೆ ಎತ್ತಿ ನಲಿಯುವುದಕ್ಕೆ ಕಿರಿಬೆಟ್ಟು ಸಾಕಾಗಿದೆ. ಈಗ ಅಂತ ನನ್ನಲ್ಲಿ ನೀ ಹೇಳುದು ಇದು ದ್ವಾಪರದ್ದು, ಇದೇನಿಲ್ಲ ನಾವು ಅಷ್ಟು ಮಾಡಿದ್ದೇವೆ ಅಲ್ಲಿ ಆಗ ಮಾಡಿದ್ದೇವೆ ಅಂತ. ಈಗ ಇಂಥ ನನ್ನಲ್ಲಿ ನಿನಗೆ ಒಂದು ಎಚ್ಚರಿಕೆ ಕೊಟ್ಟೇ ತೊಡಗು. ಗೋವರ್ಧನವನ್ನು ಆಗಲೇ ಅಲ್ಲಾಡಿಸಿರಬಹುದಾದ ನನ್ನಲ್ಲಿ ಬಂದರೆ ಬಡಿದು ಕಲಿಸ್ತೇನೆ ಎಂಬ ಭಾವದಲ್ಲಿ ನೀ ಇದ್ದದ್ದಾದರೆ ಮನಸ್ಸು ಮಾಡಿದ್ರೆ ಒಂದು ಮೇರುವನ್ನಾದರೂ ಅಲ್ಲಾಡಿಸುವಷ್ಟು ಬಲವಾದರೂ ಇರಬೇಕು. ಅದು ಸಾಕುತ್ತಲ್ಲ, ಒಂದು ಮೇರುವನ್ನಾದರೂ ಅಲ್ಲಾಡಿಸುವಷ್ಟು ಇರಬೇಕು. ಅದಿದ್ದದ್ದು ಹೌದು ಅಂತಾದ್ರೆ ನೋಡು ಅಂತ ಹೇಳಬಹುದು. ನಿಮ್ಮಿಂದಲ್ಲ ಆದಿತ್ತು, ಯಾವುದೋ ಯುಗದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿದ್ರಿಂದ ಪ್ರಯೋಜನ ಇಲ್ಲ. ಆಯುಸ್ಸು ತುಂಬಾ ಕಳೆದಿದೆ ಎಂಬುದನ್ನು ಅಂಗೀಕರಿಸ್ತೇನೆ, ವಿರೋಧ ಇಲ್ಲ. ಆದ್ರೆ ಅಷ್ಟು ಆಯುಸ್ಸು ಕಳೆದವರಿಗೆ ಈಗಲೂ ಎಲ್ಲ ಆಗುತ್ತದೆ ಅಂತ ಇದನ್ನು ನೋಡಿ ಹೇಳಿದ್ದು. ಹಳತ್ತು ಎಂಬುದರಿಂದ ಎಲ್ಲ ಸರಿಯಲ್ಲ, ಹೊಸತು ಎಂಬುದರಿಂದ ಎಲ್ಲ ತ್ಯಾಜ್ಯವೂ ಅಲ್ಲ. ಆದ್ದರಿಂದ ಹಳತು ಒಪ್ಪುವಂತೆ ಹೊಸದು ಬೆಳೆದ್ರೆ ಮಾತ್ರ ಲೋಕ ಕೋಳಿತು. ಈಗ ಆ ಹಳತಿ ಹೊಸತನ್ನು ಒಪ್ಪಿ ಮನೆ ಕೊಟ್ಟರೆ ಹೋಗುತ್ತೇನೆ. ಅದು ಇಲ್ಲದಿದ್ದರೆ ಸ್ವಲ್ಪ ಮುದಿತನ ಗಟ್ಟಿ ಆಯ್ತಲ್ಲ. ಅದು ಮುದಿತನ ಗಟ್ಟಿ ಆದದ್ದು ಅಂದ್ರೆ ಕ್ಷೀಣ ಬರದೆ ಹೆಚ್ಚಾದದ್ದು, ಕ್ಷೀಣ ಹೆಚ್ಚಾದದ್ದು. ನೀವು ಇದು ಅಲ್ಲಾಡುವ ಕಂಬ ಅಂತ ಆಲೋಚನೆ ಮಾಡಿದ್ದೀರಿ. ಇದು ಆಧಾರ ಸ್ತಂಭ, ಅದರ ಮೇಲಿದ್ದ ಕಂಬ. ಇದು ದೀಪ ಸ್ತಂಭ. ಗೋವರ್ಧನಗಿರಿಯನ್ನೆತ್ತಿದ್ದೇನೆ. ಹೌದು, ನಾ ಹೇಳ್ತಿರ್ಲಿಲ್ಲ. ಯಾವುದು ಅಲ್ಲ, ನಾ ಬಡ ಮೃಗ ಅಂತ ಹೇಳ್ತಿರ್ಲಿಲ್ಲ. ನನ್ನದನ್ನು ನಾ ಹೇಳಿಕೊಳ್ಳುವುದೇ ಇಲ್ಲ. ಸರಿ, ನೀ ಹೇಳಿದೆಯಲ್ಲ ಈಗ ಸಾಂದರ್ಭಿಕವಾಗಿ ಇಬ್ರು ಹೇಳಿದ್ದೆ ಅರ್ಥ ಆಗ್ತದೆ. ಮೀಗ ಸುತ್ತ ನನಗೆ ಅಂತ ನೀ ಹೇಳುವಾಗ ಸ್ವಲ್ಪ ನನಗೆ ತುರಿಕೆ ಅಲ್ಲ. ಕಳೆದ ಮಳೆಗಾಲದ ಹಿಂದಿನ ಮಳೆಗಾಲದ ಆ ಮಳೆಗಾಲಕ್ಕೆ ಹುಟ್ಟಿದ್ರೆ ಔಷಧ ಔಷಧ ಇಲ್ಲ ಅಂತ ಹೇಳಿಕ್ ಆಗ್ತದೆ. ಔಷಧೀಯ ಸತ್ತವುಳ್ಳಂತ ಸಸ್ಯ ಹೋಗುದಿಲ್ಲ. ನೀನು ಎಲ್ಲ ತೋರಿಸ್ತೀನಿ, ನಾ ಬೇರೆ ನೋಡಿದ. ನಾ ಬುಡಗಿತ್ತವ ಅಂತ ಹೇಳಿದ್ದೆ ಅದಕ್ಕೆ. ಗೋವರ್ಧನ ನೀ ಬುಡಕ್ಕಿತ್ತದ್ದು ಮಾತ್ರ, ನಾನಾ ಬುಡದಿಂದ ಕೆಳಗಿಳಿದಿದಲ್ಲೋ ಅದನ್ನೇ ಎತ್ತಿ. ಇದ್ಯಾವುದರ ಬಗ್ಗೆ ನಿನಗ ಆ ಕಥೆ ಗೊತ್ತಿಲ್ಲದು? ನೀ ಹೇಳಿದ ಮೇಲೆ ನೋಡು ಗೊತ್ತುಂಟ. ಯಾವುದರ ಬಗ್ಗೆ? ಶರಧಿಗೆ ಸೇರ್ಕೊಂಡ ಕತೆ. ಶರಧಿಗೆ ಶರಧಿಗೆ ಸೇತುವನ್ನು.
ಶ್ರೀರಾಮಚಂದ್ರನ ಕೋದಂಡ ದೀಕ್ಷಾಪತಿಯ ಯುಗ ಧರ್ಮ ಅದು. ಕೃತಯುಗದಲ್ಲಿ ಬೆಳೆದಂತಹ ಜಾಂಬವ ಆ ಮೇಲೆ ತ್ರೇತೆಯಲ್ಲಿ ಬಾಲಸುಗ್ರೀವರ ಆಡಳಿತದಲ್ಲಿ ಕಿಷ್ಕಿಂಧೆಯಲ್ಲಿ ನಾನು ಸಹಕಾರಿಯಾಗಿ ಕೆಲಸ ಮಾಡಿದೆ. ರಾಮ ದರ್ಶನದ ಭಾಗ್ಯ ಕಿಷ್ಕಿಂಧೆಯಲ್ಲಿ ನಮಗೆಲ್ಲ ಅತಿ ಮಾನುಷ ಶಕ್ತಿ ಮಾನುಷ ಸ್ವರೂಪಿಯಾಗಿ ನಡೆದಾಡಿದ ಯುಗ ಅದು. ಈಗಲೂ ನನಗೆ ಆ ತ್ರೇತೆಯನ್ನು ನೆನಪಿಸಿದ್ರೆ ಮೈ ರೋಮಾಂಚನ ಆಗ್ತದೆ, ಮಲಗಿದ್ದೇನೆ ಬರೋದು ಅಥವಾ ನಿದ್ರೆ ಬಂದ್ರೆ ಹೆಚ್ಚಾಗುದು ಬೇಡ ಅಂತ ಕಾಣ್ತದೆ, ಮತ್ತೆ ಆ ಘಟನೆ ನೆನಪಾಗ್ತದೆ. ಶ್ರೀರಾಮಚಂದ್ರಮನ ಸಹವಾಸವನ್ನು ಕಳ್ಕೊಂಡೆ, ಮಗನ ಕಳ್ಕೊಂಡೆ. ಕೆಲವೊಮ್ಮೆ ಅನ್ನಿಸ್ತೇವೆ ಚಿರಂಜೀವಿಯಾಗಿ ಇರಬಾರ್ದಿತ್ತು, ಇದ್ರೆ ರಾಮನ ಸಹವಾಸದಲ್ಲಿರಬೇಕು. ಅದು ರಾಮದೇವರು ಹೋದ ಮೇಲೆ ಶ್ರುತಿ ಇಲ್ಲದೆ ಹಾಡಿದಾಗೆ ಎಂತದು. ನಾ ಹೇಳಿದ್ರೆ ಮತ್ತೆ ಭಾವುಕನಾಗಿ ಹೋಗ್ತೇನೆ. ಅವಾಗ ನಾವೆಲ್ಲ ಸಂಭ್ರಮಿಸಿದ ಕಾಲ ರಾವಣಾದಿಗಳ ವಧೆ, ಸೀತಾ ಪ್ರಾಪ್ತಿ, ನೂರಿಯೋಜನ ವಿಸ್ತಾರವಾದ ಸಾಗರಕ್ಕೆ ಸೇತುವೆಯನ್ನು ಬಲಿಬೇಕು ಈ ಭೂಖಂಡದಿಂದ ಆ ದ್ವೀಪಕ್ಕೆ. ನಾನು ಆ ವರುಣದೇವರನ್ನು ಪ್ರಾರ್ಥನೆ ಮಾಡುತ್ತಿದ್ದೆ ಕಥೆ ಹೇಳುವುದಿಲ್ಲ. 77 ಕೋಟಿ ಕಪಿಗಳು, 18 ಅಲ್ಪದ ವಾನರ ಯುಗ, ಸಿಂಗಳಿಕ್ಕಳು, ಭದ್ರತೆಗಳು, ಕೆಂಚ ಅಳಿಲುಗಳು ತೊಡಗಿಕೊಂಡು ಅಳಿಲುಗಳು ನೀರಿನಲ್ಲಿ ಪುಳುಕ ಬೀಳುದು ಬರಳುದು. ಇಷ್ಟೆಲ್ಲ ಆಗೋದು ಅದನ್ನು ನೋಡಿದ್ಯಲ್ವ ಅಳಿಲ ಸೇವೆ. ಅದೇ ಅದು ಲೋಕಕ್ಕೆ ಮತ್ತೆ ಗೊತ್ತಾಯ್ತು, ಮಾಡಿದ್ರೆ ನೀವು ಅದನ್ನು ನೋಡ್ಕೊಂಡೇ ಮಾಡಿದ್ರಿ ಅಂತ. ಅಳಿಗೂ ಅಷ್ಟು ಕೆಲಸ ಮಾಡ್ತದೆ, ನಾವೆಲ್ಲ ನೋಡಿ ಉತ್ಸಾಹ ಬರ್ಲಿಕ್ಕೆ ಅದು. ಅಯ್ಯೋ ಈ ಮುದುಕನಾದ್ರೂ ನಾನು ಕೆಲಸ ಎಂತದ್ದು, ಒಂದು ತಲೆಯಲ್ಲಿ ಎರಡು ಭುಜದಲ್ಲಿ ಎರಡು ಉಬ್ಬಿದ ಎದೆಯಲ್ಲಿ ಎರಡು ಇದೆಯಲ್ಲಿ ಎರಡು ನೆಲದಲ್ಲಿ ಎರಡು ಕೈಯಲ್ಲಿ ಹೀಗೆ ಮಾಡಿಕೊಂಡಿದ್ದೆ. ಹೊತ್ತು ಕೊಡುವಂತದ್ದೆಷ್ಟು ನೀ ಮಾತಿನಲ್ಲಿ ಕಟ್ಟಿಕೊಟ್ಟ ಚಿತ್ರ ನೋಡುವಾಗ ಅಲ್ಲ, ಅದನ್ನು ನೋಡ್ತಾ ಇದ್ದ ರಾಮನಿಗೆ ಯಾವ ಅನುಭವ ಆಗಿರ್ಬೋದು? ನೀ ಹೇಳ್ತಾ ಇರುವ ನನಗೂ ಅದೇ ಅನುಭವ. ರಾಮದೇವರು ತಮ್ಮನೊಟ್ಟಿಗೆ ಕೂತು ನೋಡಿದ್ದೆ ಅಲ್ವಾ ಮುದುಕನ ಕೆಲಸ ನೋಡಿ. ಕೆಲವರು ಬಾಯಿ ತಾಳ ಹಾಕಿದ್ದುಂಟು, ಎಷ್ಟು ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಇದಾಗ್ಲಿಲ್ಲ. ದೊಡ್ಡ ಪರ್ವತವನ್ನು ಎತ್ತಿದ್ರೆ ಮುಗೀತಲ್ಲ ಮಗು, ಹಾಗೆ ಆಲೋಚನೆ ಮಾಡಿ ಚಂದನೆ ನೆಗೆದದ್ದು ನಿಜತಾತ್ರೇಯ ಬುಡಕ. ಗೋವರ್ಧನಗಿರಿ ಸಪ್ತ ಕುಲಾಚಾರದಲ್ಲಿ ಬರ್ತದೆ, ಕುಲಾಚಾರ ಅಲ್ಲಾಡಿಸುವುದಕ್ಕಿದ್ದಲ್ಲ ಅದರಲ್ಲಿ ಬರುದಿಲ್ಲ ಅಂತ. ಒಂದು 10 ಹಸುವಿನ ಸಗಣಿಯ ಮುಂದೆ 10 ನೀ ಗೋಪಾಲ ಕನ್ನಡ 10 ಹಸುವಿನ ಸಗಣಿಯ ಅಲ್ಲ, ಅದನ್ನ ಹೀಗೆ ಇಂದ್ರನಂತ ಇಂದ್ರನೇ ಇಳಿದು ಬರುವುದಕ್ಕೆ ಬೇಕಾದಷ್ಟು ದೊಡ್ಡ ರಜತಾತ್ರಿ ದಯಾಧಿಕಾರಿಯ ವಿಹಾರ ಸ್ಥಾನ ಅದನ್ನೆಂತ ಹೇಳುವುದು ಬಿಳಿ ಸಗಣಿ ಮುದ್ದೆ ಅಂತ. ಅಲ್ಲ ಈಗ ಪರ್ವತ ನಾವು ಸಗಣಿ ಮುದ್ದೆಯಿಂದ ಎಳೆಯುತ್ತಿದ್ರೆ ಈಗ ಅದೆಷ್ಟು ದೊಡ್ಡದು? ಈಶ್ವರ ದೇವರ ಬಸವ ಹಾಕಿದ ಸಗಣಿ ಅಂತ ಹೇಳಬೇಕು. ಅದೇ ಹೇಳಬೇಕಾಗ್ತದೆ, ಅದು ಬೇಡ ಬೇಡಲ್ಲ. ಹೋಗಿ ರಜತಾತ್ರಿಯದ್ದು ನೆಗೆ ಅದು ಸುದ್ದಿ ಬರಲಿಲ್ಲ, ನೆಗೆ ಇದ್ದು. ನೀವು ನೀವು ನೋಡಿ ಮಕ್ಕಳೇ, ಇನ್ನು ಕತೆ ಕಲಿಯಲಿಕ್ಕೆ ತುಂಬಾ ಉಂಟು. ಈಗ ಹೇಳ್ತಾ ಹೇಳ್ತಾ ಅತ್ಯಂತ ಸುಳ್ಳು ಕತೆ ಹೇಳ್ಬಾರ್ದು. ಇದ್ದ ಕತೆ ಹೇಳುದು ನಾ ಹಿಂದಿನವರು ಹೇಳಿದಾಗ ಹೇಳುದು, ಇಲ್ಲದಿದ್ರೆ ಈ ಕತೆ ಹೇಳುದು ಕತೆ ಹೇಳಿ ಉಂಟು. ಅಲ್ಲಪ್ಪ ಹಿಂದಿನಿಂದ ಇದ್ದ ಕತೆ ಹೇಳು, ಅದಿಲ್ಲ ಅದನ್ನಿಲ್ಲ ಅಂತ ಹೇಳಲಿಕ್ಕೆ. ಹಿಂದಿನಿಂದ ಇದ್ದಷ್ಟು ಹೇಳು ಅಂತ ನೆಗಹಿದಾಗ ಅಲ್ಲಿ ಶಿವಪಾರ್ವತಿಯರಿಗೆ ನೆಗೈದು ಅಂತಂದ್ರೆ ಅವರು ಎಚ್ಚೆತ್ತುಕೊಳ್ಳುವಷ್ಟು ಅಲ್ಲಾಡಿಸಿದೆ ಸ್ಥಾನ ಬರ್ಕ ಹೌದು ಎಲ್ಲ ನನ್ನ ಅಸ್ಥಿವಾರವೇ ಅಲ್ಲಾಡಿತಲ್ಲ ಯಾರಿದು ನಾನು. ಓ ಇದು ಜಾಂಬವರು
ತಕ್ಷಣ ಭಗವಚನ. ಯಾರಿದು ಜಾಂಬವರು ಭಗವಚನ ಹೇಳ. ಈಶ್ವರ ದೇವರು ಬಂದು ಎನ್ನೋಳು ಸುಮ್ಮನೆ ಸತ್ಯ ಅಲ್ಲ, ಪರಮ ಸತ್ಯವಾದ ಶ್ರೇಷ್ಠವಾದದ್ದು. ಪರಮಾತ್ಮನಿಗೂ ಜೀವಾತ್ಮನಿಗೂ ಆದಂತಹ ಸತ್ಯ ಪರಮಾತ್ಮ ಜೀವಾತ್ಮನ ಸತ್ಯ ಅದು. ಈಶ್ವರ ದೇವರನ್ನು ಮುಖ ನೋಡಬೇಕು ಮಗು, ಅದರಲ್ಲಿ ವಿನೀತತೆ, ಒಂದು ಅಭಿನಂದನೆ, ಎಲ್ಲ ಒಂದು ಧನ್ಯನಾಗಿದ್ದೆ. ಹೌದೌದು ಶ್ರೇಷ್ಠವಾಗಬೇಡ ದೇವರೇ, ಜಾಂಬವರೇ ಬಹುಚನದಲ್ಲಿ ಮಾಡದ್ದು ನನಗೆ ನೆಲೆ ಇಲ್ಲ. ದೇವರು ಹೀಗೆ ಕೈ ಮೇಲೆ ಮಾಡುವಾಗ ನಾನು ಮತ್ತೆ ಹೀಗೆ ಮಾಡಿದ್ದೆ. ನೀನು ಗೋವರ್ಧನಗಿರಿ ಅದ ವಿಷಯ ದೊಡ್ಡದೆ, ನಿನ್ನ ವಯಸ್ಸಿಗೆ ನೀ ಮಾಡಿದ್ದನ್ನು ಸಂತಂತ ನಾ ಹೇಳುವುದಿಲ್ಲ. ಆದ್ರೆ ರಜತಾದ್ರಿ ಅಂತ 10 ಗೋವರ್ಧನಗಿರಿ 100 ಗೋವರ್ಧನಗಿರಿ ಸೇರಿದ್ರೆ ಒಂದು ರಜತಾದ್ರಿ ಆಗ್ತದೋ ಇಲ್ವೋ? ನಾನು ಇದ್ರ ಗೋವರ್ಧನಗಿರಿ ನೋಡ್ಲಿಲ್ಲ, ನೀವು ನೋಡಿದ್ದೀರಾ ಅಂತ ಹೇಳಿದ್ರೆ ನಾನು ನೋಡಿಲ್ಲ. ನಾನು ಆಗಿದ್ದೆಲ್ಲ ಕೇಳುದೇ ಹೇಳಿದ್ರು ನಾನು ಮಗು ಅಷ್ಟು ಸಾಧನೆ ಮಾಡಿದೆ. ನಾನು ಮೇರುವಿಗೆ ಸುತ್ತಕೊಂಡದ್ದು ಅದುಂಟು, ಮೇಲೆ ಅಲ್ಲಾಡಿಸಿದ್ದಕ್ಕೆ ಅದುಂಟು. ಅವ ಒಮ್ಮೆ ಬಂದು ಯಾರು ಭೂತ ಭವ್ಯ ಭವಾತ್ಮಕಗಳಿಗೆ ಒಮ್ಮೆ ಬರಬೇಕಾದ ಒಬ್ಬನೇ. ಏಕೋ ವಿಂಶತಿ ಬಾರಿ ದಿಗಿಲು ಅಂತ ಅಂತ ನಾನೊಂದು ಗಟ್ಟಿ ನಿಂತರೆ ಅಂತ ಹಾಕಿ ಮಗು ಇದೀಗ ಓಡಿದ ಕತೆ ಒಂದು ವಿಷಯದಲ್ಲಿ ಗಟ್ಟಿ ಪಕ್ಷದಲ್ಲಿ ಗಟ್ಟಿ ನಿಂತು ಓಡಿದ. ಮಕ್ಕಳಾಟಿಗೆ ಬಿಟ್ಟಿದ್ದ ನೋಡು, 7 ಮಾತಾಡೋದು ಎಷ್ಟು ಬದುಕಲ್ಲ, ಅದು ನಾವು ಮಕ್ಕಳೇ ಅಲ್ವಾ? 7 ತಕ್ಕದಾಗ ಆಗ್ತೀವಿ, ಹಾಗಿದೆ 7 ಕೊಟ್ಟಿರಬೇಕು. ಹೌದು ಹೌದು, ಹೀಗೆ ಮಾಡಿ ಅದಕ್ಕೆ ಬೇಕಾಗಿ ನಾ ಕೈ ಮುಗಿಯೋದು ಅಂತ ಮಾಡಬೇಡ, ಛಲ ಮಾಡಬೇಡ. ತಾಯಿ ಹೆತ್ತ ಮಕ್ಕಳಲ್ಲಿ ನನ್ನನ್ನು ಗೆದ್ದವರಿಲ್ಲ, ನನ್ನನ್ನು ಗೆದ್ರೆ ಅವ ತಾಯಿ ಹೆತ್ತ ಮಗುವಲ್ಲ. ಕೈಲಾಸಪತಿಯ ಬಹುವಚನದ ಪ್ರಯೋಗ ಆಗಿದೆ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಹುವಚನದ ಪ್ರಯೋಗ. ಈಗ ಅದು ಕೇಳುವಾಗ ನನಗೆ ಊರಿನಲ್ಲಿ ಬ್ರಾಹ್ಮಣರ ಮನೆ, ಊರಲ್ಲಿ ಬ್ರಾಹ್ಮಣರ ಮನೆ ವೈದಿಕ ಸಂಸ್ಕಾರ ಅವರಿಗೆ ಪೂರ್ವ ಸಂಸ್ಕಾರ ಸಂಸ್ಕಾರ ಸಮಗ್ರವಾಗಿ ಸಮುಚಿತವಾಗಿ ಅವರು ಮಾಡ್ತಾ ಇರುವ ಆಚಾರ್ಯ ಪೀಠದಿಂದ ಆಚಾರ್ಯರ ಮನೆಯಿಂದ ಹೇಳಿಕೆ ಇರ್ತದೆ ಬರಬೇಕು ಅಂತ ಹೇಳ್ತಾರೆ. ಆಚಾರ್ಯ ಬರ್ಲಿಕ್ಕೆ ಆಗುದಿಲ್ಲ ಅಂತ ತನ್ನ ಮೊಮ್ಮಗನನ್ನು ಕಳಿಸ್ತಾನೆ. ವೈದಿಕ ದಕ್ಷಿಣ ಆಗುವ ಪೀಠದಲ್ಲಿ ಮಣೆ ಹಾಕಿ ಆ ಮಗುವನ್ನು ಕುಳಿತುಕೊಳಿಸಿ ಓ ಬರಬೇಕು ಆಚಾರ್ಯರು ತಗೊಳ್ಬೇಕು ಅಂತ ಕೊಟ್ಟು ಕಾಲು ಹಿಡಿಯುದು. ಈಗ ಅದು ಎಲ್ಲಿಗೆ ಸಲ್ಲುವ ಮರ್ಯಾದೆ ಅಲ್ವೋ? ಬ್ರಹ್ಮನ ಮಗನಾಗಿ ಹುಟ್ಟಿದ ಜಾಂಬವರನ್ನು ಜಾಂಬವರೇ ಅಂತ ಕರೆದ್ರೆ ಸಂದದ್ದು ಅಲ್ಲಿಗೆ ನೀವು ಹೇಳಿದ್ದೀರಿ ಅಂತ ಹೇಳಿದ್ದಲ್ಲ ನಾನು ಹೇಳಿದ್ದೆ. ರಾಮದೇವರು ಮಣೆ ಹಾಕಿ ಕೈ ಮುಗಿಯೋದರೆಗುಂಟು. ಸರಿ, ಈಗ ನಾನೀಗ ನಿರಾಕರಿಸಿದ್ದಲ್ಲ, ಬಹುವಚನದಿಂದ ನೀವು ಮಾನ್ಯರಾದಿರಿ ಎಂಬುದರಿಂದ ನಾನು ನನ್ನ ಫಲವನ್ನು ಛಲವನ್ನು ಬಿಟ್ಟು ಹೋಗಬೇಕಾಗಿಲ್ಲ, ಅದಲ್ಲಿಗೆ ಮಾನ್ಯತೆ ಒಂದು ನೆಲೆ. ಅದೊಂದುಂಟು. ಏನು ರಾವಣಾದಿ ರಮದೆಯಲ್ಲಿ ನನ್ನ ಕೆಲಸ ಗೊತ್ತಿಲ್ಲ, ಆಕ್ಷೇಪವೇ ಇಲ್ಲ. ಆದರೆ ಒಂದುಂಟು, ಅದು ಇಲ್ಲಿ ಪ್ರಯೋಜನ ಕಬರ್ಲಿಕ್ಕಿಲ್ಲ. ಯಾಕೆ ಅಂದ್ರೆ ಪರದಾರಾಪಹಾರಿಯ ಅನ್ಯಾಯ ಕ್ರಮಗಳನ್ನು ಮಾಡಿದ ಶಾಪ ಸಂತ್ರಸ್ತನಾದ ರಾವಣನಿದ್ದ ಊರಲ್ಲಿ ನಾನಿಲ್ಲ. ಆದ್ದರಿಂದಲೇ ದುಷ್ಟರನ್ನು ಗೆದ್ದವಂತಹ ಶಿಷ್ಟರು ಬದುಕಲ್ಲಿ ಇನ್ನಡೆ ಕೆಲವು ಕಡೆ ಸೋಲಬೇಕಾಗ್ತದೆ. ಯಾಕೆ ಅಂದ್ರೆ ಇನ್ನೊಂದೆಡೆ ಎದುರಾಳಿಯಾದವನಲ್ಲಿ ದೌಷ್ಟ್ಯ ಇಲ್ಲದಿದ್ದರೆ ಇದೊಂದು ನೆಲೆ. ಮತ್ತೆ ನಾನು ಗೋವರ್ಧನಗಿರಿ ಎದ್ದಾಗ ಎತ್ತಿದ ಕತೆ ಹೇಳಿದಾಗ ಕೈಲಾಸವೇ ಈ ಕೈಲಾಸವೇ ಆಗಲಿ ಆ ದೇವಶಕ್ತರ ನೆಲೆಗೊಂಡದ್ದೆಲ್ಲಿ ಭೂಮಿಯಲ್ಲಿ ಕುಲಾಚಾರಗಳನ್ನು ಒಳಗೊಂಡು ಎಲ್ಲವೂ ಇರುವ ಹಾಗೆ ಈಗ ರೂಪಕ ಇದು. ಮತ್ತೆ ಆಗೊಂದು ರೂಪಕದ ಕತೆ ಹೇಳಿದ ರೂಪಕ ಭೂಮಿಯನ್ನು ಚಾಪೆಯ ಹಾಗೆ ಮಡಿಚಿ ಕಂಕುಳಲ್ಲಿ ಇಟ್ಟುಕೊಂಡು ರಸ ತಳಕ್ಕೆ ಇಳಿದ ಒಬ್ಬರ ಕತೆ ಕೇಳಿದ್ರು. ಅವನ ಹೆಸರು ಬೇಡ, ಹೇಳಬೇಕು ಬೇಡ, ಕಂದವನ ಹೆಸರು ಗೊತ್ತು. ಕಂದವನ ಹೆಸರು ಗೊತ್ತು, ಶ್ವೇತವರಾಹ ಯಾವುದರಿಂದ ಹೇಗೆ ಬಂದದ್ದು ಅಂತ ಗೊತ್ತಿರಬೇಕು. ತನ್ನ ಶ್ವೇತವಾದ ದಾಡೆಯಿಂದ ತಿವಿದು ತೊಂದರೆ ಬಂದದ್ದು. ಶ್ವೇತವರಾಹ ಮರೆ ಮಹಾಚೇತನ ಅಲ್ಲ, ನಾನೊಂದು ಹೇಳಿದ್ದೇನೆ ಗೊತ್ತು.
ಇಲ್ಲಿ ಹರಿ ಅಂತ ಹೇಳಿದ್ಯಲ್ಲ, ಬಲದಲ್ಲಿ ಹರಿಯ ದಾಡೆಯಲ್ಲಿ ಭೂಭಾರಕರೆನಿಸಿ ಭೂ ಅಪಹಾರವನ್ನು ಮಾಡಿದ ಭೂಮಿಗೆ ಸಂತ್ರಾಸಗೊಳ್ಳುವ ಸ್ಥಿತಿಯನ್ನು ದೌರ್ಭಾಗ್ಯವನ್ನು ತನ್ನ ಬಲದಿಂದ ತಂದಿತ್ತಂತ ಆ ದುರುಳನನ್ನು ಬಂದ ಶ್ವೇತವರಾಹನ ಶ್ವೇತವಾದ ದಾಡೆಯಲ್ಲಿದ್ದ ಬಲ ಬೇರೆಯಲ್ಲ, ನನ್ನ ಭುಜದಲ್ಲಿದ್ದ ಬಲ ಬೇರೆಯಲ್ಲ. ನೀನಿನ್ನು ಕಾಂತರವಾಗಿ ಕೂತವನು ನೀನೆ ಅಂತ ಹೇಳ್ತೀನಿ, ಮುಂದುವರಿಸಲಿಕ್ಕಿದ್ದೇನೆ. ನೀನು ಅಡಗದಿದ್ರೆ ಹೇಳುದೆ, ಇನ್ನು ಹೇಳಿಯೋ ಎಲ್ಲಿ, ಇನ್ನು ಅದನ್ನು ಸಂಕ್ಷೇಪ ಮಾಡಿ ಹೇಳುದಾದ್ರೆ ನೀನೆಷ್ಟು ಬಲಿಷ್ಠನಾದ ಪರಶಿವನದ್ದು ಶ್ರೀರಾಮಚಂದ್ರನದ್ದು ಅನುಗ್ರಹ ವಿಶೇಷ ವಿರಹಿತವಾಗಿ ಬ್ರಹ್ಮ ಸಂಕಲ್ಪಾಧೀನತೆಯಲ್ಲಿಲ್ಲದೆ ನಿಮ್ಮದೇನು ನಡೀಲಿಕ್ಕಿಲ್ಲ. ನಾನು ಹೊರಟ್ರೆ ನನ್ನನ್ನು ನಿಯಂತ್ರಿಸಲಿಕ್ಕೆ ಯಾವ ದೇವಾನುದೇವತೆ ಸಂಕಲ್ಪವಲ್ಲ, ನಾವು ಹೊರಟ ಮೇಲೆ ನಮ್ಮನ್ನು ನಾವೇ ನಿಯಂತ್ರಿಸಬೇಕಷ್ಟೇ. ಆದ್ದರಿಂದ ಯಾವ್ಯಾವುದೋ ದೇವರ ಬಲದಿಂದ ದೊಡ್ಡ ಸಾಧನೆ ಮಾಡಿದ ನೀವು ಆ ಬಲದಿಂದ ನನ್ನೆದುರು ಬಂದರೆ ನನ್ನೆದುರಿನಲ್ಲಿ ನಿನ್ನನ್ನು ರಕ್ಷಿಸಲಿಕ್ಕೆ ನಿನ್ನ ಪರವಾಗಿ ಯಾವ ದೇವನು ಬರ್ಲಿಕ್ಕಿಲ್ಲ, ನೆನಪಿಟ್ಟುಕೋ. ಒಂದೋ ನೀನು ದೇವರ ದೇವನಾಗಬೇಕು, ಅಲ್ಲ ಛದ್ಮವೇಷ ಬೇಡಪ್ಪ, ದೇವರು ಛದ್ಮವೇಷವೇ. ಲೋಕದಲ್ಲಿ ಆ ಪ್ರಯೋಗ ತೊಡಗಿದ್ದೆ ದೇವರಿಂದ, ಯಾಕೆ ಅಂದ್ರೆ ಅವ ಮೂಲ ಸ್ವರೂಪದಿಂದ ಬೇರೆ ಬೇರೆ ವೇಷಗಳಲ್ಲಿ ಬಂದು ತಾನು ದೇವನಲ್ಲವೋ ಏನು ಅಂತ ತೋರಿಸಿಕೊಳ್ತ, ಕೊನೆಗೆ ಸತ್ವದಲ್ಲಿ ತತ್ವದಲ್ಲಿ ತಾನು ದೇವನು ಅಂತ ತೋರಿಸಿಕೊಳ್ಳುವ ಅಂತ ಗೊತ್ತಾಗುದು. ಇದು ತನಕ ನಾವು ದೇವನಲ್ಲ ಅಂತ ಭಾವಿಸಿದ್ದು ದೇವನದ್ದೇ ಛದ್ಮವೇಷ. ಆದ್ದರಿಂದ ನಿನಗೆ ಸುಲಭ ಏನು ಗೊತ್ತುಂಟು, ಇಷ್ಟೆಲ್ಲ ಉಂಟು ಅಂತ ಹೇಳಿದ ನನ್ನನ್ನೇ ಬೇಕಾದ ಹೇಳುದಿಲ್ವ ಕೆಲವೊಮ್ಮೆ, ನೀವು ಸಾಮಾನ್ಯರಲ್ಲ ಮಾರೆ, ನೀವು ದೇವರೇ ಅಂತ ದೇವರು ತೊಪ್ಪಿ ಅದನ್ನು ಕೊಟ್ಟು ಬಿಡಿ, ಮುಗಿಸೋಣ. ದೇವರ ಸಹವಾಸ ಇದ್ದವ, ದೇವರ ಒಡನಾಟ ಇದ್ದವ, ನಾ ಏನನ್ನು ಕೊಡುವುದಿತ್ತು ಅವ ದೇವರ ದೇವನಾಗಬೇಕು. ನನ್ನ ಕಣ್ಣಿಗೆ ಕಾಣದೆ ದೇವರು ನನಗೆ ಮಗುವನ್ನು ಕೊಟ್ಟದ್ದು ನಿಮಗೆ ಆಯ್ತಾ. ನಾನು ಸೂರ್ಯ ಪ್ರದತ್ತವಾದದ್ದು ಅಂತ ನೀ ಹೇಳಿ, ನಾನು ಕೊಡಬೇಕಿದ್ರೆ ಅವ ಸೂರ್ಯ ನಾರಾಯಣನಾಗಬೇಕು. ಹೌದಾ, ಸೂರ್ಯ ಅಂತ ಹೆಸರಿದ್ದವನಿಗೆ ನಾ ಕೊಡೋ ಜನವಲ್ಲ, ಮಾತ್ರ ಅಲ್ಲ ಸೂರ್ಯ ಕೇಳಿದ್ದಲ್ಲ ಸೂರ್ಯನಿಂದ ಪಡೆದವನಿಗೆ, ಅದೇ ಕೊಡಬೇಕಿದ್ರೆ ಅವನಾಗಬೇಕು. ಒಂದು ದೇವರನ್ನೇ ಕಂಡವ ನಾನು, ಇಲ್ಲದಿದ್ರೆ ನಾನು ದೇವರತ್ರ ನಾನು ಕೇಳಲಿಕ್ಕುಂಟು, ಇಲ್ಲ ನನಗೆ ಯಾಕೆ ದೇವರು ಬೇಕು. ನಾಳೆಯಲ್ಲಿ ನೋಡಿ ಯಾರೊಬ್ರು ಇಟ್ಟು ಹೋದ ಮಗು ಇವನಿಗೆ ಕೊಟ್ಟು ಬಿಟ್ಟಂತ, ಅದಕ್ಕೆ ನನಗೆ ಈ ಸಂಸಾರವನ್ನು ಒದಗಿಸಿದವನೇ ಬರಬೇಕು. ಆವಾಗ ಸ್ವಾಮಿ ನಿನ್ನ ದಿಕ್ಕು ನಿನಗೆ ಇಲ್ಲ, ಬರಬೇಕು ಬರಬೇಕು ಅಂತಂದ್ರೆ ನಾನಿರುವಾಗ ಯಾರು ಬರ್ಲಿಕ್ಕಿಲ್ಲ, ನೀನಿರುವಾಗ ಬರಬೇಕು ಅಂದ್ರೆ ಇಳಿದು ಬರುದು. ನೀನಿರುವಾಗ ಬರ್ಲಿಕ್ಕಿಲ್ಲ ಅಂತ ಒಂದು, ನೀ ಇರುವಲ್ಲಿಗೆ ಅವರು ಬರುದಿಲ್ಲ ಅಂತ, ನಾನಿರುವಲ್ಲಿಗೆ ಬರುವುದಿಲ್ಲ ಅಂತ ಇನ್ನೊಂದು, ಅವರಿರುವಲ್ಲಿ ನೀನು ಇರುವುದಿಲ್ಲ ಅಂತ ಅರ್ಥ. ಅದಲ್ಲ, ನಾನಿರುವಲ್ಲಿ ಎಲ್ಲರೂ ಇದ್ದಾಗ, ನಾನಿದ್ದಾಗ ಯಾರು ಅದ ಹೌದಾದ್ರೆ ನೀನು ಅವನೇ ಆಗಬೇಕು, ಅವನೇ ಆಗಬೇಕು ಅಂತ ಕಪ್ಪು ಕಲ್ಲಿಗೆಲ್ಲ ನಾನು ಕುಂಕುಮಾಕಿ ಕೈ ಮುಗಿಯುವ ಜಾತಿ ಅಲ್ಲ ಕಲ್ಲು, ಈಗ ಕಪ್ಪು ಕಲ್ಲಿಗೆ ಕುಂಕುಮಾಕಿ ಕೈ ಮುಗಿಯುವರು ಕೂಡ ಏನನ್ನು ಕಾಣದೆ ಕೈ ಮುಗಿಯುವುದಲ್ಲ, ಆ ಕಲ್ಲಿನೊಳಗೊಂದು ಚೈತನ್ಯವನ್ನು ಅದು ನಿನ್ನಲ್ಲಿ ಕಾಣದೆ ನಾನು ನೀ ಹೇಳಿದ ಕೂಡ ಕೈ ಮುಗಿಲಿಕ್ಕೆ ನಾ ಎಂತದ್ದು. ನಿನಗೆ ಕಾಣಬೇಕಾದಲ್ಲಿ ಇದ್ದದ್ದು ಕಾಣಲಿಲ್ಲ ಅಂತ ಆದ್ರೆ ವಸ್ತುವಿನಲ್ಲಿ ಇಲ್ಲ ಅಂತ ದೋಷ ಅಲ್ಲ ಹೇಳುದು, ಆ ಕಾಣುವ ಕಣ್ಣಿಗೆ ಸ್ವಲ್ಪ ಮಾಂದ್ಯ ಬಂದಿದೆ ಅಂತ ಅರ್ಥ. ವಸ್ತುವಿನಲ್ಲಿ ದೋಷ ಇಲ್ಲ ಅಂತ ಅರ್ಥ ಅಲ್ಲ, ವಸ್ತುವೆ ತಾನು ಹೇಳುದಿಲ್ಲ ನಾನ್ ದೇವರು ನಾನ್ ದೇವರು ನಾವು ದೇವರು ಅಂತ ಭಕ್ತನಿಗೆ ಗೊತ್ತಾಗುದಲ್ಲ. ಅಲ್ಲ ಆಗಲಿ ಭಕ್ತನಿಗೆ ಗೊತ್ತಾಗಬೇಕು ಅಂತ ಆದ್ರೆ ಮೊದಲು ಭಕ್ತಿ ಬರಬೇಕಾದ ಭಕ್ತಿ ಬರಬೇಕು, ಭಕ್ತಿ ಬರಬೇಕು, ಭಕ್ತಿ ಬರಬೇಕು ಅಂತಾರೆ, ಭಕ್ತಿ ಬರುವ ಒಂದು ಘಟನೆ ನಡಿಬೇಕು. ಅಲ್ಲ ಭಕ್ತಿ ನಡಿಬೇಕು ಬರಬೇಕು ಅಂತ ಆದ್ರೆ ಘಟನೆ ನಡೆದೆ ಗೊತ್ತಾಗುದಲ್ಲ, ಸಾಕ್ಷಾತ್ಕಾರ ಆದಾಗ ಮಹಿಮಾತಿಶಯತೆಯಿಂದ ವಿಭೂತಿ ಮತ್ತಾದ ಶಕ್ತಿಯನ್ನು ಪ್ರದರ್ಶಿಸಿ ದೇವತಾನು ಅಂತ ತೋರುವುದಲ್ಲ, ತಾನಾಗಿ ಕಂಡುಕೊಳ್ಳುವುದು ಪ್ರಯತ್ನ ಮಾಡಬೇಕಾದದ್ದು ನೀನು. ಆಗ ಅದಾಗಲಿಲ್ಲ ಅಂತ ದೇವರೇ ಆದ್ರು ದೇವರು ಕಾಣಿಸಿಕೊಳ್ಳುವುದು ಕೆಲವೊಮ್ಮೆ ಗೊತ್ತುಂಟ. ನಿನಗೆ ದೇವರು ಬುದ್ಧಿ ಕೊಡಬೇಕು ಅಂತ ಆದ್ರೆ ರಾಮ ನಿನಗೆ ಬಹುಶಃ ಹೊಡಿಲಿಲ್ಲ, ಅವ ಹೊಡಿಯದೆ ಬಿಟ್ಟು ಹೋಗಿದ್ದಾನಲ್ಲ. ನಾ ತೋರಿಸ್ತೇನೆ ಅಯ್ಯ, ನಾನು ದೇವರನ್ನು ಕೂತಲ್ಲಿ ಕಾಣುವ. ಎಲ್ಲಿಗೆ ಕೂತಲ್ಲಿ? ನಿನ್ನನ್ನು ಕೂತುಪಡಿಸಿ ತೋರಿಸುವ. ನಾನು ದೇವರನ್ನು ಹುಡುಕಿಕೊಂಡು ಹೋಗುವ ವಯಸ್ಸೋಯ್ತು, ದೇವರಿಗೆ ನನ್ನನ್ನು ನೋಡಬೇಕು ಅಂತ ಉಂಟಾ? ದೇವರು ಬರ್ಲಿ ನನ್ನ ಮನೆ. ನೀನು ನಾನು ನಾನು ಅಂತ ಹೇಳ್ತಾ ಇದ್ದಲ್ಲಿವರೆಗೆ ನಿನಗೆ ದೇವರು ಕಾಣಲಿಕ್ಕಿಲ್ಲ, ಯಾವ ದೇವರು ಕಾಣಲಿಕ್ಕಿಲ್ಲ. ನೀನು ನಾನು ತಿಳಿದು ನೀನೆಷ್ಟು ಅಂತ ನಾನು ನೋಡ್ಬೇಕು. ಈಗ ನೀನು ದೇವರ ಅಲ್ಲ, ನೀನು ದೇವರೇ ದೇವರೇ ದೇವರಿಲ್ಲದಾಗ ನಾನೇ. ನಾನು ನಂಬಿದ ದೇವರು ನೀನಲ್ಲ, ನಾನು ನಂಬಿದ ದೇವರು ನೀನಲ್ಲ, ನಾನು ನಂಬಿದ ದೇವರು ನಿನ್ನಲ್ಲಿದ್ದಾನೆ ಅಂತ ಆದ್ರೆ ಕಾಯಿ ಒಡಿಯದೆ ಹೂರಣ ಕಾಣುವುದಿಲ್ಲ.
ಹೌದು ಅಲ್ಲ, ಯಾವ ಕಾಯಿ ಹೊಡೆದ ಮೇಲೆ ಯಾವ ಹೂರಣ ಕಾಣುದು? ಹೌದು, ಒಡೆದ ಕಾಯಿಯ ಹೂರಣವೇ ಕಾಣುವುದಲ್ಲ, ತೆಂಗಿನಕಾಯಿ ಕಾಣುದು ಅಲ್ವೋ, ಮಾವಿನಕಾಯಿ ಅಲ್ಲ. ಆದ್ದರಿಂದ ಹೇಳಿದ್ದು ದೇವರ ಹೂರಣ ಕಾಣುವುದಲ್ಲ ಅಂದದ್ದು. ಆದ್ದರಿಂದ ಕಾಯಿಯದ್ದೇ ಕಾಣುವ ನಿನ್ನ ನಿನ್ನ ಕಾಯಿ ಮಾಡಿ ಹೊಡೆಯುದು ನೋಡಬೇಕು. ಈಗ ನಾನು ಹಣ್ಣು ಇಲ್ಲೇ ಮಾಡಿ ಗೊತ್ತುಂಟ ನೋಡೋಣ. ನಡೆದೊಂದು ಕರವಳ ಮುಗಿದು ದೈನ್ಯದ
ಕ್ಷಣದಲ್ಲಿ ಕರಗಳ ಮುಗಿದೋ ದೈನ್ಯದಲ್ಲಿ
ಅದರಿಂದಲೇ ಮುಂದಿನ ಯುಗದಲ್ಲೂ ದರ್ಶನವೀತೇನೆ ಎಂಬ ಭರವಸೆಯ ವಾಕ್ಯವನ್ನು ನಿಮ್ಮ ಉಸಿರಿಗೆ ಆಧಾರವಾಗಿ ಕೊಟ್ಟು ಹೊರಟ ಆ ಆಧಾರದಲ್ಲೇ ನಾವು ಬದುಕನ್ನು ಪಡೆಯುತ್ತೀಗ ಕಳೀತಾ ಇರುವ ನಿಮ್ಮಲ್ಲಿ ನನಗೊಂದು ನಿರೀಕ್ಷೆ ಇಂತಹ ಒಂದು ವಿಜೃಂಭಿತವಾದ ದೃಶ್ಯ ಕಾಣುತ್ತದೆ ಅಂತ ಒಂದು ಕಂಗಳಿಗೆ ಪೂರ್ವ ಸೂಚನೆ ಸಿಕ್ಕಿದೆ ಆ ಕಂಗಳು ಕಾಯುವುದಿಲ್ವ ಕಾಯುವ ಕಂಗಳಿಗೆ ದೃಶ್ಯ ನಿಜವಾಗಿ ಅನಾವೃತವಾದಾಗ ಗುರುತಿಸುವುದಕ್ಕಾಗುತ್ತದೋ ಅಂತ ತಿಳಿಯುವಂತ ಒಂದು ಸಹಜ ಕುತೂಹಲ ಯಾಕೆ ಅಂದ್ರೆ ಕಣ್ಣಿನಲ್ಲಿ ಕಾಣುವುದು ಮನಸ್ಸಿನಲ್ಲಿ ಮೂಡಿಸಿಕೊಂಡಂತಹ ಚಿತ್ರವನ್ನು ಹೌದು ನನಗೆ ಅರ್ಥ ಆಯ್ತು ನಾ ಕೋದಂಡಪತಿಯ ಭಾವಚಿತ್ರವನ್ನು ಬಿಟ್ಟು ಬೇರೆ ಭಾವವೇ ಇಲ್ಲ ಸ್ವಾಮಿ ನನಗೂ ಇದ್ದದ್ದು ಕಾರುಣ್ಯ ಏನು ಗೊತ್ತೋ ನಾನು ಮನೆಯನ್ನು ಮಂದಿಗಳನ್ನು ಬಿಟ್ಟು ನಿರ್ಯಾಣ ಹೊಂದುವ ಕಾಲದಲ್ಲಿ ಚಿರಂಜೀವಿಗಳಾದ ನಿಮ್ಮನ್ನು ಜೊತೆಗೊಯ್ಯಲಾಗದೆ ದಾಂಬವರಾದ ನೀವಿರಬಹುದು ಮೈಂದ್ರದ್ವಿಧರಿರಬಹುದು ಹನುಮಂತರಿರಬಹುದು ಇವರನ್ನು ಜೊತೆಗೊಯ್ಯಲಾಗದೆ ಒಬ್ಬೊಬ್ಬರಿಗೆ ಒಂದೊಂದು ಉಪಾಧಿಯನ್ನು ಆಶ್ರಯಿಸಿಕೊಂಡಿರಿ ಅಂತ ಹೇಳ್ತಾ ನಾ ಮುನ್ನಡೆದೆ ಆ ಬಳಿಕ ಕಂಡಿತ್ತು ಚ ನನ್ನನ್ನೇ ಆಶ್ರಯಿಸಿ ನನ್ನ ಆಶ್ರಯದಲ್ಲಿ ಇದ್ದವರಿಗೆ ಈಗ ಆಶ್ರಯವೂ ಇಲ್ಲ ಜೊತೆಯಲ್ಲಿ ನಾನು ಇಲ್ಲ ಅಂತ ಆಗುವುದಕ್ಕಿಂತ ಒಂದು ಮನೆಯಾದ್ರೂ ಆಶ್ರಯದಂತೆ ಇರಲಿ ಎಂಬುದರಿಂದ ನಿಮ್ಮ ದೈವವಾಗಿ ಇದ ಮಗುವನ್ನು ಮನೆಯನ್ನು ಎಲ್ಲವನ್ನು ದೇವರು ಇಲ್ಲ ನೆಲೆಯೂ ಇಲ್ಲ ನೆಲೆ ಕೊಡುವವನು ಇಲ್ಲ ಅಂತ ನಾವು ಅನಾಥರಾಗಿ ತಿರುಗಾಡುದು ಬೇಡ ಅಂತ ನನ್ನನ್ನು ಸನಾತನಿಯನ್ನಾಗಿಸಿ ಒಂದಾಗಿಸಿದ್ದು ಅದು ಹೌದು ಅಂತ ಆದರೆ ಒಂದಾದಂತಹ ನೀವು ಗುಹಾಲಯವನ್ನು ನಿರ್ಮಿಸಿಕೊಂಡು ಮಕ್ಕಳ ಜೊತೆಯಲ್ಲೇ ಬದುಕುವುದಕ್ಕೆ ತೊಡಗಿದಾಗ ಬೆಳಕಾಗಿ ನಿಮ್ಮ ಬದುಕಿನ ಬೆಳಕಾಗಿ ನಾ ಕಾಣಿಸಿಕೊಂಡೆ ಗುರುತಿಸುವುದರಲ್ಲಿ ನಿಮ್ಗೆ ಆಗಲಿಲ್ಲ ಅಂದ್ರೆ ವೈಫಲ್ಯವನ್ನು ಹೇಳ್ತಾ ಇದ್ದೇನೆ ಬೆಳಕಿಗೆ ಕಣ್ಣು ಕಟ್ಟುತ್ತದೆ ಮತ್ತೆ ಗುರುತಿಸುವುದಿಲ್ಲ ಆದರೆ ಒಳಗಿನ ಬೆಳಕೆ ಹೊರಬಾಹಿಗೆ ಬಂದಾಗ ನಿಮ್ಮ ದೃಷ್ಟಿ ಅದಕ್ಕೆ ಹೊಂದಿಕೊಂಡು ಇದನ್ನು ಗುರುತಿಸಲಿಲ್ಲ ಯಾಕೆ ಅಂತಂದ್ರೆ ಒಂದೇ ಕಾರಣ ಹೊರಗೆ ಬೀರಿದ ಬೆಳಕು ಸ್ವಲ್ಪ ಹೆಚ್ಚಾಯಿತು ಅಂತ ಕಂಡಿತ್ತು ನನಗೆ ಏನ್ ಮಾಡುದು ಜೀವಭಾವ ನಾನು ಆಕ್ಷೇಪ ಅಲ್ಲ ನಾನು ಅಂತ ಜೀವಭಾವಕ್ಕೆ ಹೋಗುದಿಲ್ಲ ಹೋದ್ರೆ ನಾನು ನಿಮಗೆ ಅಂತಲ್ಲ ಅದು ಸಹಜ ಜೀವಿಗಳ ಸರ್ವರ ಪ್ರಾತಿನಿಧ್ಯವನ್ನು ಹೊಂದಿದ ಜಾಂಬವರಲ್ಲಿ ಕಂಡದ್ದು ಹೇಗೆ ಅಂದ್ರೆ ನಿಮಗೆ ಅಂತಲ್ಲ ಜೀವರಾದವರಿಗೆ ಯಾವಾಗ ಅವರು ತಮ್ಮ ಪರಿಸರದಲ್ಲಿ ಹೊರಗಿನಿಂದ ಬೆರಗು ಹುಟ್ಟಿಸುವ ಬೆಳಕನ್ನು ಹೆಚ್ಚು ಮಾಡಿಕೊಳ್ತಾರೋ ಅಂತರಂಗದ ಬೆಳಕು ಅದು ಮಸುಕಾಗುತ್ತದೆ ಹೊರಗಿನ ಬೆಳಕು ಮಸುಕಾದ್ರೆ ಒಳಗಿನ ಬೆಳಕು ದೇದೀಪ್ಯಮಾನವಾಗಿ ಕಾಡುತ್ತೆ ರಾಮದೇವರನ್ನೊಂದು ಬಿಟ್ಟರೆ ಬೇರೆ ಯಾರು ಬಂದ್ರೂ ನನಗೆ ನಾನು ಎನ್ನುವುದು ಮರೆಯುವುದಿಲ್ಲ ಹೌದು ರಾಮದೇವರು ಬಂದು ನಿಂತ್ರೆ ನನ್ನನ್ನೇ ನಾನು ಮರೆಯುತ್ತೇನೆ ಈಗ ಅದಕ್ಕಿಂತ ಹೆಚ್ಚಿನ ಪ್ರಭೆಯನ್ನು ನಾನು ಹೊಂದಿ ಹೊರಗಿನ ಬೆಳಕನ್ನು ಮಸುಕಾಗಿಸುವಷ್ಟು ಪ್ರಭಾಪೂರ್ಣತೆಯಿಂದ ಕಾಣಿಸಿಕೊಂಡದ್ದು ಕೋದಂಡ ಪಾಣಿಯಾಗಿ ಒಳಗಿನ ಬೆಳಕೆಯಾಗುವಂತ ಆದ್ರೆ ಒಂದುಂಟು ಜಾಂಬವರೇ ಈ ಬೆಳಕು ಹೀಗೆ ಈ ಯುಗದಲ್ಲಿ ಹೆಚ್ಚು ಕಾಲ ಇರುವುದಕ್ಕಾಗುವುದಿಲ್ಲ ನಿಮಗೆ ಒಳಗೆ ಸರಿಯಾಗಿ ಕಾಣಬೇಕು ಅಂತ ಆದ್ರೆ ನನಗೆ ಒಡನಾಟ ಯಾಕೆ ಅಂತ ಗೊತ್ತಾಗಿದೆ ಅದೇ ಅಲ್ಲ ಬೆಟ್ಟು ಬಿದ್ದದ್ದು ಬಿದ್ದದ್ದು ಅದು ಯಾವುದಕ್ಕೆ ಅಂತಂದ್ರೆ ಕೆಲವೊಮ್ಮೆ ಬೆಳಕಿನ ಜೊತೆಯಲ್ಲಿ ಘರ್ಷಣೆ ಮಾಡಬೇಕಾಗುತ್ತದೆ ಬೆಳಕು ಅಂತ ಅರಿವಿಗೆ ಬಂದ ಘರ್ಷಣೆಯಿಂದಲೇ ಬೆಳಕು ಮತ್ತು ಶಬ್ದ ಮಾತ್ರ ಅಲ್ಲ ಒಂದು ರೂಪಕವಾಗಿ ಜಾಂಬವರ ಬದುಕು ಸರ್ವ ಜೀವರಿಗೂ ಇನ್ನು ಆದರ್ಶವಾಗುತ್ತದೆ ಬದುಕೆಂಬುದು ಒಂದು ಹೋರಾಟ ಒಂದು ಹಂತದಲ್ಲಿ ತಾನು ಹೊಂದಬೇಕಾದದ್ದಕ್ಕೆ ತಡೆಯಾದದ್ದನ್ನು ವಿರೋಧಿಸ್ತಾನೆ ತನಗೆ ಹೊಂದಿ ಒಡಗೂಡುವವರನ್ನು ಜೊತೆಯಲ್ಲಿ ಸೇರಿಸಿಕೊಳ್ತಾ ಮುನ್ನಡೆಯುವ ಹೋರಾಟ ಮುನ್ನಡೆಯುವ ಮಾರ್ಗದಲ್ಲಿ ತಡೆಯಾಗಿ ಬಂದವರನ್ನು ಬಡಿಯುವುದು ಬಲವುಳ್ಳ ಜೀವಿಗಳಿಗೆ ಸಹಜ ಸ್ವಭಾವ ಬದುಕಿಲ್ಲ ಆದರೆ ಪ್ರತಿಯೊಂದು ಜೀವನು ಎಚ್ಚರವನ್ನು ಮೂಡಿಸಿಕೊಳ್ಳಬೇಕಾದ್ದೇನು ಅಂದರೆ ಮಾರ್ಗದಲ್ಲಿ ನಡೆಯುವಾಗ ತಡೆಯಾದದ್ದನ್ನು ನಿವಾರಿಸಬೇಕು ಹೌದು ಆದರೆ ನಡೀತಾ ನಡೀತಾ ನಡೆಯುವ ಮಾರ್ಗದಲ್ಲಿ ದೈವವೇ ಎದುರಾಗಿ ಬಂದಾಗ ಜೀವ ಜೀವನಲ್ಲಿ ವಿರೋಧ ತೋರಿದ ಜೀವನು ಆ ದೇವರನ್ನು ದೇವರು ಅಂತ ತಿಳಿದ ಮರುಕ್ಷಣದಲ್ಲಿ ಶರಣಾದರೆ ಮಾತ್ರ ಶ್ರೇಯಸ್ಸು ಪರಗತಿಯಿಂದ ಇದು ರೂಪಕವಾಗುಂಟು ಜೀವನಾದವನು ಬದುಕಿನ ಮಾರ್ಗದಲ್ಲಿ ದೇವರನ್ನು ಸಂಧಿಸಿದರೆ ವಿರೋಧ ಮಾಡಿದರೂ ಶರಣಾಗತನಾಗಬೇಕಾದ ಸಂದರ್ಭ ಯಾವುದು ಅಂತ ಲೋಕಕ್ಕೆ ತೋರುವುದಕ್ಕೆ ಈ ಪ್ರಕರಣವನ್ನು ಬಳಸಿಕೊಂಡೆ ವಿರೋಧ ಸಹಜವಾಗಿ ಪ್ರಾಪ್ತವಾಗುವಂತೆ ಮಾಡಿದೆ ಆದರೆ ವಿಭೂತಿ ಮತ್ತಾದ ಘಾತ ದೈವದಿಂದ ಬಂದಾಗ ದೇವರ ಘಾತ ಅಂದ್ರೆ ಹಾಗೆ ಅಲ್ವ ಇದು ಮನುಷ್ಯರು ಮಾಡಿದ್ದಲ್ಲ ಇದು ದೇವರ ಹೊಡೆತ ಅಂತ ರೂಢಿಯಲ್ಲಿ ಮಾತು ಅದು ಕಾಣದ ಕೈ ಹೊಡೆಯುತ್ತೆ ಕಾಣದ ಕೈ ಯಾಕೆ ಹೊಡೆಯುತ್ತದೆ ಆ ಕಾಣದ ಕೈಯನ್ನು ಅವಲಂಬನೆಗಾಗಿ ಶರಣು ಬರುವುದಕ್ಕಾಗಿ ಹೊಡೆಯುತ್ತದೆ ಆವಾಗ ನಮ್ಮ ಕೈ ಜೋಡುತ್ತದೆ ಆಗ ಜೋಡಿಸಿದ್ರೆ ಮತ್ತೆ ಹೊಡೆಯುವವರು ಯಾರು ಇರುವುದಿಲ್ಲ ಕಾಣಿಸಿಕೊಡ್ತಾನೆ ಆದ್ದರಿಂದಲೇ ಹಾಗೆ ಕಾಣಿಸಿಕೊಂಡದ್ದು ಈ ಕಾಲದಲ್ಲಿ ಕೈ ಮುಗಿದ ಕಾಲದಲ್ಲಿ ಕಾಣಿಸಿಕೊಂಡದ್ದು ಅದಕ್ಕೆ ಇದು ಜೀವಗಳಿಗೆ ಒಂದು ರೂಪಕವಾಗಲಿ
ಪ್ರತಿ ಯುಗದಲ್ಲೂ ನೀವು ಇರಿ ಅಂತ ಹೇಳಿದ್ರೆ ಸಾಲದು. ಇದ್ದದ್ದರಿಂದ ಒಂದು ಆದರ್ಶದ ಕಥನ ಲೋಕಕ್ಕೆ ಹೊರಟರಲ್ಲೂ ಸಾರ್ಥಕ ಆಗುವುದು. ನಾನು ಪ್ರತಿ ಯುಗದಲ್ಲಿ ಇದ್ದೇನೆ ಅಂತ ಈ ಒಂದು ಆಖ್ಯಾನ ಆಗದಿದ್ರೆ ನಾನು ಇದ್ದೇನೆ ಅನ್ನೋದಕ್ಕೆ ದಾಖಲೆ ಇಲ್ಲ. ಆದ್ದರಿಂದಲೇ ಈ ಯುಗದಲ್ಲಿ ಕೃಷ್ಣನಾಗಿ ಹುಟ್ಟಿದ ನಾನು, ದ್ವಾರಕಾವಾಸಿಯಾಗಿ ಬೆಳೆದ ನಾನು ಇಲ್ಲಿಗೆ ಬಂದೆ. ಈಗ ನೀವು ಅದರಿಂದ ಗಮನಿಸಿ, ಸಹಸ್ರನಾಮಗಳನ್ನು ತಂದೆ ದೇವರಿಗೆ ಅಲ್ವಾ? ಮಾತ್ರ ಅಲ್ಲ, ಯಾರು ಯಾವ ಹೆಸರಿನಿಂದಲೂ ಕರೆದ್ರು ಹೋಗ್ಬಿಡ್ತೇನೆ ಅಂದ್ರೆ ಅದು ದೇವ ಸ್ವಭಾವ. ನಾನು ಕಂಡ ದೃಶ್ಯ ರಾಮ ನಿಮಗೆ ರೂಪ ತಡೆಯಾಯಿತು, ಗುಣಕ್ಕೆ ಅರ್ಥ ಆಯ್ತು. ಆದ್ದರಿಂದಲೇ ರೂಪವನ್ನು ಮರೆಮಾಚಿ ಸ್ವರೂಪನಿಷ್ಠೆಯನ್ನು ನೀವು ಹೊಂದಿರುತ್ತ ರಾಮಾಭಿಧಾನದಿಂದಲೇ ಕಾಣಿಸಿಕೊಂಡೆ ರಾಮ ಸ್ವರೂಪದಿಂದ. ಈಗ ಒಳಗೆ ಏನು ಅಂತ ಗೊತ್ತಾದ ಮೇಲೆ ಹೊರಗಿಂದ ಅದು ಬಂದಾಗ ಗುರುತಿಸುವಂತೆ ಆಗುವುದಕ್ಕೆ ಹೊರಗಿನ ಬೆಳಕು ಹೆಚ್ಚಾದದ್ದು ಕಾರಣ ಅಂತ ಹೇಳಿದ್ದೇನೆ. ನಿವಾರಿಸುವುದಕ್ಕೊಂದು ನಿಮಿತ್ತ ಇಟ್ಕೊಂಡು ಬಂದಿದ್ದೇನೆ. ಇಲ್ಲಿ ಬೆಳಕು ಹೆಚ್ಚಾದದ್ದು ಈಗ ಮಣಿಯಿಂದ ಅಲ್ಲ, ಆ ಮಣಿ ಅಪಹಾರ ಮಾಡಿದವ ನಾನು ಅಂತ ಊರಿನಲ್ಲಿ ಅಪವಾದ ಇದ್ದಿದೆ. ಆದ್ದರಿಂದಲೇ ಈಗ ಅಪವಾದ ಅದ ಹೌದಾದ್ರೆ ಅಗಸರನ್ನಲ್ಲ ಮೊದಲಿಗೆ ರಾಮ ತೆಗಿಬೇಕಾಗಿದ್ದಂತ ರಾಮಾಜ್ಞೆ ಆಗಿದೆ. ಅಗಸರ ಮೈ ಮುಟ್ಟಕೊಳ್ಳೋದು ಮತ್ತೆ ಈಗ ಈಗ ಅಪವಾದ ಹೇಳಿದವ್ರು ನೋಡಿ ಅಂತ ನಾನು. ಆದ್ದರಿಂದಲೇ ಈಗ ಆ ಅಪವಾಸ ನಿರಸನಗೊಳಿಸುವ ಬಗ್ಗೆ ನಿನ್ನ ಕೈಯಲ್ಲಿ ಉಂಟು. ಆ ಮಣಿಯನ್ನು ನೀ ನನಗಿತ್ತೆ ಅಂತ ಆದ್ರೆ ಈ ಅವತಾರದಲ್ಲಿ ನನಗೆ ಬಂದ ಅಪವಾದ ನಿವೃತ್ತಿ ಆಗುತ್ತದೆ. ಒಳಗಿನ ಬೆಳಕನ್ನು ಕಾಣುವುದಕ್ಕೆ ತಡೆಯಾಗಿದ್ದ ಹೊರಗಿನ ಕಣ್ಣು ಕುಕ್ಕುವ ಬೆಳಕುಂಟಲ್ಲ ಅದು ನಿವಾರಣೆಯೂ ಆಗುತ್ತದೆ. ನಿಮಗೆ ದೈವದ ಜೊತೆಯಲ್ಲಿ ರಮಿಸುವುದಕ್ಕೆ, ನನಗೆ ದೈವವಾಗಿ ಲೀಲೆಯನ್ನು ತೋರುವಂತೆ ಲೀಲಾ ವಿಹಾರಿಯಾಗುವುದಕ್ಕೆ ಆ ಮಣಿ ಸಿಕ್ಕಿದ್ರೆ ಉಪಯೋಗ ಆಗುತ್ತದೆ. ಹೇಗೆ ಕೊಡ್ತೀರಾ? ಹೇಳುವುದು ದೇವಲ್ಲ, ಆದಿದೇವ ಆದಿದೇವರ ದೇವ ನೋಡನೆ
ಈಗ ನಿಜವಾಗಿ ಯಾಕಂದ್ರೆ ನನ್ನ ದೇವರು ರಾಮದೇವರಿಗೆ ಅಪಚಾರ ಬರ್ಲಿಕ್ಕೆ ಅಲ್ಲಪ್ಪ ರಾಮವರೇ, ದೇವರಿಗೆ ನೈವೇದ್ಯ ಮಾಡುವುದು ದೇವರಿಗೆ ಹಸಿವಾಗಿದೆ ಎಂಬುದಕ್ಕಿಂತ ಎಂಬುದರಿಂದಲೂ ತನ್ನಲ್ಲಿದ್ದ ದ್ರವ್ಯವನ್ನು ದೇವರ ಹೊಟ್ಟೆ ಸೇರಿಸಬೇಕು ಎಂಬುದಕ್ಕೆ ಅದಕ್ಕೆ ನಿವೇದನ ಅಂತ ಅಲ್ಲೋ ಅಲ್ಲಿ ಹಾಗೆ ಪರಿಶುದ್ಧ ಭಾವದಿಂದ ಕೊಟ್ರೆ ಈಗ ಕೊಡುವ ಯೋಚನೆ ಯಾವ್ದರದ್ದು? ಮೊದಲೇ ಬಂದ ಮಣಿ ಅಂತದ್ದು. ನಾನು ದೇವರು ಬಂದ ಹೋದ್ರೆ ಇನ್ನಿಲ್ಲಿ ಒಕ್ಕಲು ಕೂತ್ಕೊಳ್ಳೋ ಯೋಚನೆ ಇಲ್ಲ. ಒಕ್ಕಲು ತೆಗಿಬೇಕು ಅಂತಂದ್ರೆ ನನ್ನ ಕುಟುಂಬವನ್ನೆಂತ ಮಾಡುದು ಅಲ್ಲ, ಅದನ್ನು ದೇವರಿಗೆ ಒಪ್ಪಿಸಿದ್ರೆ ಅದನ್ನು ಹೊಂದುವುದಕ್ಕೆ ಬೇಕಾದ ರೂಪದಲ್ಲಿ ದೇವರು ಸ್ವೀಕರಿಸಿ. ದೇವರದ್ದು ದೇವರಿಗೆ, ನೀರಿನದ್ದು ನೀರಿಗೆ ಅಂತ. ಆದ್ರೆ ಮೊದಲು ಮತ್ತೆ ಬಂದಂತಹ ಮಣಿ ಭಗವಂತನೇ ಯಾಚಿಸಿದ ಮಣಿ, ಕೇಳಿದ ಮಣಿ. ಇನ್ನೊಂದು ಪ್ರಾರ್ಥನೆ, ಪ್ರಸನ್ನ ಪೂಜೆ ಅಂತಾಗಿ ಒಂದು ಪ್ರಾರ್ಥನೆ ಇಲ್ವೋ? ಹೌದು, ತನ್ನ ಅಂತರಂಗ ಏನು ಅಂತ ವಾಚಿಕವಾಗಿ ಪ್ರಕಟವಾಗಿಸು. ದೇವರಿಗೆ ಕೊಡಬೇಕಾದನ್ನು ಕೊಟ್ಟಾಯಿತು, ಇನ್ನು ಇರುವುದನ್ನು ಕೊಡುವುದು ಪ್ರಸನ್ನ ಪೂಜೆ. ಪ್ರಸನ್ನ ಪೂಜೆ ಇದೊಂದು ಸಣ್ಣ ನೈವೇದ್ಯ ಇಲ್ವೋ? ಹೌದು, ಈ ಮಹಾ ನೈವೇದ್ಯ ಆದ ಮೇಲೆ ಪ್ರಸನ್ನ ಪೂಜೆ. ಹಾಗೆ ನಾನಂತೂ ಹೋಗುವುದಿಲ್ಲ ಈ ಮಗಳಿರುವಾಗ, ನನ್ನ ಮಗಳು ಅದು ಹೋಗ್ಲಿಕ್ಕಿದ್ದ ನಾನು ಅಂತ ತಿಳಿದ್ರೆ ಹೇಳಬಹುದು ಎನ್ನುವುದರಿಂದ ಅವಳು ನನ್ನ ಮಗಳು. ಹೌದು, ಅದು ಹೋದ್ರೆ ಮತ್ತೆ ನಾನು ಅಂತ ಇಲ್ಲ. ಅದು ಹೋಗಬೇಕು ಅಂತಲೇ ಮಗಳನ್ನು ನೀಗಿಕೊಳ್ಳುವುದಕ್ಕೆ ಹೊರಟದ್ದಾದ್ರೆ ಆಗ ನೀಗಿದ್ದನ್ನೆಲ್ಲ ದೇವರಿಗೆ ಒಪ್ಪಿಸಬೇಕು. ನಾನು ಆರಾಗಿದೆ ಅಂತ ಆಗ ಗೊತ್ತಾಯ್ತು, ಏಳನೇ ಎಂಟು ಯಾಕೆ ಆಗುದಿಲ್ಲ ಅಲ್ವೋ? ಹೌದು, ನಿಮ್ಮನ್ನು ಇದ್ದಲ್ಲಿಂದ ಎಬ್ಬಿಸುವುದಕ್ಕೆ ನಾನು ಹೇಳಾಗಬೇಕು. ಇವಳ ಜೊತೆ ಒಂದು ಸಪ್ತಪದಿ ಆಗಿದೆ, ಅದೇ ಗೊತ್ತಾಯ್ತು. ನಾನು ಏಳು ಹೆಜ್ಜೆ ಮುಂದೆ ಹೋದ್ರೆ ನೀವಿಲ್ಲಿಂದ ಹೋಗಬಹುದಲ್ಲ. ನಾನು ಚತುಷ್ಪದಿ. ಹೌದು, ಹಾಗೆ ನಾವು ದ್ವಿಪದಿ ಹೌದು, ಅದೆ ಇವಳ ಜೊತೆಗೆ ಸಪ್ತಪದಿ. ಅದು ನನಗೆ ಈ ಹೆಣ್ಣು ಮಗಳನ್ನು ಕೊಟ್ಟ ಮೇಲೆ ನನಗೆ ತೊಟ್ಟಿಲು ತೋಗಲಿಕ್ಕೆ ಗೊತ್ತಿಲ್ಲ. ಹೌದು, ಹೆಸರು ಪ್ರವೀರ, ನನ್ನ ಮಗಳಾದ್ದರಿಂದ ಜಾಂಬವತಿ ಅಂತ ಅದಕ್ಕೆ ಹೆಸರು. ಹೌದು, ಕರಡಿಗೆ ಸಂಸಾರ, ಕರಡಿಯ ಸಂಸಾರ, ತೊಟ್ಟಿಲು ಸಮೇತ ಕೊಡುಗ. ಜಾಂಬವರೇ, ನಿಮ್ಮ ಕೊಡುಗೆ ವಿಶೇಷವಾಗುವುದು ನೀ ಶಿಶು ಸಹಿತವಾಗಿ ಕೊಡುವುದರಿಂದ. ಯಾಕೆ ಅಂದ್ರೆ ದೇವರೇ ವಯೋಸಹಜವಾದಂತಹ ರೂಪಾತಿಶಯದಿಂದ ಕಣ್ಣ ಮುಂಭಾಗದಲ್ಲಿ ಬಂದಾಗ ಪಾಲಿಸಿದ ಮಗಳನ್ನು ಕನ್ಯಾಪಿತೃವೆನಿಸಿದವನು, ಆ ಸ್ಥಾನದಲ್ಲಿದ್ದವನು ಕೊಟ್ಟರೆ ವಿಶೇಷ ಅಲ್ಲ. ಅದು ಕನ್ಯೆಗೊಂದು ಗತಿ ತೋರಿಸುವುದಕ್ಕೆ ದೇವರನ್ನೇ ಗಂಡನಾಗಿಸಿದ್ದು ಅಂತಾಗುತ್ತದೆ. ಇದಲ್ಲ, ಜೀವನಾದವನು ಪ್ರತಿಯೊಬ್ಬನು ಹೊಂದಿರಬೇಕಾದ ಮತ್ತೊಂದು ಭಾವ. ಎಷ್ಟು ಸೊಗಸಾಗಿ ತೋರಿದ್ರು ನೋಡಿ, ಬದುಕಲ್ಲಿ ಸಿಕ್ಕಿದ್ದೆಲ್ಲ ದೇವರಿಂದ ಅಂತ ಪ್ರಬಲವಾಗಿ ನಂಬಿದವನು ಸಿಕ್ಕಿದ ಎಲ್ಲವನ್ನು ದೇವರಿಗೆ ಒಪ್ಪಿಸ್ತಾರೆ. ಅದಿಲ್ಲ ಅಂತಾದ್ರೆ ಲೋಕ ವ್ಯವಹಾರ ಸಹಜವಾಗಿದ್ದಲ್ಲಿ ತಾನೆಂಥ ಸ್ಥಿತಿಯಲ್ಲೇ ಇರಲಿ, ಮಗಳಿಗೆ ಮದುವೆ ಮಾಡಿಸುವಾಗ ಬಿದ್ದು ಸಿಕ್ಕಿದ ಮಗುವೆ ಆಗಿರಲಿ ಅಥವಾ ಅನಾಥವಾದ ಮಗುವನ್ನೇ ಇರಲಿ, ಜೊತೆಯಲ್ಲಿ ಕೊಡುವುದಕ್ಕಿಲ್ಲ. ಪಡೆಯುವವನು ದೇವರು ಅಂತಿದ್ರೆ ಮಗು ಅಂತಿಲ್ಲ, ಮಗಳು ಅಂತಿಲ್ಲ, ಇದ್ದದ್ದೆಲ್ಲ ಕೊಡುವುದು ಸರ್ವಸ್ವಾರ್ಪಣ ಬುದ್ಧಿಯಿಂದ. ದೇವರಿಂದ ಸಿಕ್ಕಿದ್ದು ಅಂತ ಇದ್ದದ್ದನ್ನು ಇದು ತನಕ ಅನುಭವಿಸಿದ ನೀವು ದೇವರಿಗೆ ಅರ್ಪಣ ಅಂತ ಕೊಡ್ತೀರಾದ್ರೆ ಈ ನಯವನ್ನು ನೀತಿಯನ್ನು ಬದುಕಲ್ಲಿ ಯಾರು ಅಂಗೀಕರಿಸಿದ್ರು? ಅವರಿಗೆಲ್ಲ ಜಾಂಬವರು ಅನುಭವಿಸುವ ಆನಂದ ಅಂತರಂಗದಲ್ಲಿ ಸಿಕ್ಕುವ ಹಾಗಾಗುತ್ತದೆ. ಈ ಆದರ್ಶ ಈ ದ್ವಾಪರದಲ್ಲೂ ಸಂದೇಹ ಇಲ್ಲದ ಹಾಗೆ ನಿಮ್ಮಿಂದ ಲೋಕಕ್ಕೆ ಬಿತ್ತರಗೊಂಡಿದ್ದೆ. ಕೊಡಿ ಆ ಮಗು ನನಗೆ ಕೊಡಿ. ಹಾಗಾದ್ರೆ ಪೂರ್ಣ ಸಂತೋಷದಿಂದ ತ್ರಿಕರ್ಣಾಂತಕರಣ ಶುದ್ಧ ಭಾವದಿಂದ ಇಬ್ಬರನ್ನು ಎತ್ತಿ ಸ್ವೀಕರಿಸಿದ್ದೆ. ಇನ್ನು ನಾನು ಕಾಣಬೇಕು ಅಂತ ನೀವು ಕಾಯಬೇಡಿ, ನೀವು ಕಣ್ಮುಚ್ಚಿದಲ್ಲೆಲ್ಲ ರಾಮದರ್ಶನ ಆಗ್ತಾ ಇಲ್ಲ. ಹಾಗಾದ್ರೆ ಹನುಮಂತನ ಸ್ಥಾನಕ್ಕೆ ಹತ್ರ 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 ಬಂದೆ ನಾನು. ಬ್ರಹ್ಮಲೋಕದಿಂದ ನೀವು ಇಳಿದದ್ದೇ ಏರಬೇಕು ಸ್ವಲ್ಪ ಅಂತ ಅಲ್ವೋ? ಅವನಿಗೆ ಬ್ರಹ್ಮ ಪಟ್ಟವನ್ನು ಕೊಟ್ಟಿದ್ದಾರಂತೆ. ಕೆಲವರು ಎತ್ತರದಲ್ಲಿದ್ದವರು ಇಳಿದು ಬರುವುದು ಯಾಕೆ ಗೊತ್ತು? ಅವರಿಗೊಂದು ಏನು ಅನುಭವ ಸಿಕ್ಕಬೇಕು ಅಂತ. ಅವ್ರು ಏರಲಾರರು ಅಂತಲ್ಲ, ಅನುಭವ ಆಗಲಿ. ಈ ಏರಿಳಿತ ಪುನಃ ಏರುವುದಕ್ಕೆ ಏರುವುದಕ್ಕಾಗಿ ಏರಿ, ಅತ್ಯುನ್ನತಿಗೆ ಏರಿ.